हेलो एवरीवन वेलकम बैक टू अवर चैनल इवत्तु संडे इवाग नानु व्लॉग अन्नु स्टार्ट माड्ता इदीनि नम्म मनेयल्लि मावीन हण्णु हलसिन हण्णु तुंबाने बंदित्तु अदन्न नानु टच कूड माड्लिक्के साध्य आगिरलिल्ल कारणक्के ज्वर इद्द कारण अदरिंद यावुदे रेसिपी माड्लिक्के आगिरलिल्ल सो हागे तुंबाने मावीन हण्णु तंदिद्रु इवाग नानु अदरल्लि जास्ति गळितागिरुवंत हण्णन्नेल्ल तेगेदु सैड् अल्लि इड्ता इदीनि डार्लिंग हेंगिद्दे ज्वर बिड़ता अण्णे एल्लिगे होद बाबू अण्णे स्कूलिगे नी हेंगिद्दे निन्ने ज्वर बंतल्ल हेंगिद्दे इवाग चेन्नागाद ऐन तिंदे इवाग ऐन तिंदे ऊट माड्दिया गंजि ऊट माड्दिया हौदा एंत माड्तिदे ज्वर बंदित्तल्ल निंगे इल्ल ज्वर कड़मे इद्दा इदु एंत इदु पोटैटो सीड्स मेलिन बत्तत्तल्ल ಬೇದಿ ಅಂತರದ ಬೇದಿ 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 ಅಲ್ಲ ಬೇದಿ 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 ಆ ಬೇದಿ ಇದೆ ಆ ಇದು ಆಲೂಗಡ್ಡೆ ಬೇದಿ ಅಂತ ಮಾಡ್ಕಂತೆ ಬೇದಿನ ಇಂಗ್ಲಿಷ್ ಅದು ಸೀಡ್ ಅಂತ ಸೀಡ್ ಅಂತ ಕರೀತರಂತ ಅದನ್ನ ಏನು ಮಾಡ್ಕಂತೆ ಅದನ್ನ ನಟ್ರೆ ಅಂತ ಅಲ್ಲ ನಡಬೇಡ ಇಲ್ಲ ನಡಬೇಡ ಈಚಿಗೆ ನಡ ಇಲ್ಲ ಏನು ಹಾಕಿಲ್ಲ ನಾನು ಗಿಡ ಬರುತ್ತೆ ನೋಡುವಲ್ಲಿ ಕೈ ತಾಕಪ್ಪ ಸೊ ನೋಡುವ ಇಲ್ಲಿ ಕೆಳಗಡೆ ಆಲೂಗಡ್ಡೆ ಬೆದಿ ಹಾಕಿದ್ದು ಅದು ಬರುತ್ತೆ ನೋಡುವ ಟೀಚರ್ ಹೇಳಿದ್ರಂತೆ ಅಡ್ವಿನ್ ಸ್ಕೂಲಿಂದ ಬಂದ್ಮೇಲೆ ಊಟ ಎಲ್ಲ ಆದ್ಮೇಲೆ ನಾನು ನಾಳಿನ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾಳಿನ ತಿಂಡಿಗೆ ಇವತ್ತೇ ಸೋಕ್ ಮಾಡಬೇಕಲ್ಲ ಸೊ ಹಾಗಾಗಿ ನಾನಿಲ್ಲಿ ಅಕ್ಕಿ ಮತ್ತು ಉದ್ದನ್ನು ನೀರಲ್ಲಿ ಸೋಕ್ ಮಾಡಿ ನೈಟ್ ಅದನ್ನು ರುಬ್ಬಬೇಕು ಅದಕ್ಕೂ ಮೊದಲು ಮಾವಿನ ಹಣ್ಣಿತ್ತಲ್ಲ ಅದರಿಂದ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಹೊರಟೆ ತುಂಬಾ ಗಳಿತಾಗಿತ್ತು ಹಾಗೆ ಹೊರಗಡೆ ಅಂತೂ ತುಂಬಾ ಮಳೆ ಬರ್ತಾ ಇದೆ ಮಳೆ ಸ್ಟಾರ್ಟ್ ಆಯಿತು ಇವಾಗ ಟೈಮ್ ಈವ್ನಿಂಗ್ ಟೈಮ್ 6:30 ಏನ್ ಮಾಡ್ತಿದ್ದೀಯಾ ರೆಸಿಪಿ ಮಾಡಲಿಕ್ಕೆ ತುಂಬ ಟೈಮ್ ಬೇಕಲ್ವಾ ಸೊ ಹಾಗಾಗಿ ಅದ್ವಿನ್ಗೆ ಹೋಮ್ವರ್ಕ್ ಕೊಟ್ಟಿರ್ತಾರೆ ಸೊ ಅದನ್ನು ಅವನಿಗೆ ಹಾಕಿಬಿಟ್ಟು ನಾನು ರೆಸಿಪಿ ಮಾಡಲಿಕ್ಕೆ ಹೋಗ್ತೆ ಆರ್ನ ಇನ್ನೊಂದು ಕಡೆ ಆಟ ಆಡ್ತಿದ್ಲು ಇಷ್ಟೋ ತನಕ ಕಲ್ಲರ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಲಿಕ್ಕೇ ಟೈಮ್ ಆಯಿತು ಹೀಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಇಷ್ಟೊಂದು ಹಣ್ಣಿನಿಂದ ಏನು ರೆಸಿಪಿ ಮಾಡಲಿ ಅಂತ ತಲೆ ಕೆಡಿಸ್ಕೊಂಡು ಸಾಕಾಗೋಯ್ತು ನಂತರ ಫ್ಲ್ಯಾಶ್ ಆಯಿತು ಮಾವಿನ ಹಣ್ಣಿನ ಜಾಮ್ ಮಾಡಿದರೆ ಅದ್ವಿನ್ ಟಿಫಿನ್ ಬಾಕ್ಸ್ಗೆಲ್ಲ ಹಾಕ್ಬೋದು ಹಾಗೆ ಆರ್ನಗೂ ಕೂಡ ಏನಾದರೂ ಒಂದು ಮಾಡಿದಾಗ ಮಾವಿನ ಹಣ್ಣಿನ ಜಾಮ್ ಹಾಕಿ ಕೊಡ್ಬೋದು ಅಂತ ಕಾರಣಕ್ಕೆ ಸೊ ಇವಾಗ ನಾನು ಮಾವಿನ ಹಣ್ಣಿನ ಜಾಮನ್ನು ಮಾಡ್ತಾ ಇದ್ದೀನಿ ಮಾವಿನ ಹಣ್ಣಿನ ಜಾಮ್ ಮಾಡಲಿಕ್ಕಂತೂ ತುಂಬಾ ಟೈಮ್ ಹಿಡಿಯುತ್ತೆ ನನಗೆ 2.5 ವಾರದಿಂದ 3 ಗಂಟೆ ಹೊತ್ತು ತಗಲ್ತು ಯಾಕಂದರೆ ಅದು ತುಂಬ ಹಣ್ಣಿತ್ತಲ್ವಾ ಸೊ ಅದನ್ನೆಲ್ಲ ಡ್ರೈ ಆಗೋ ತನಕನೂ ನಾನು ಫುಲ್ ಫ್ರೈ ಮಾಡಬೇಕಿತ್ತು ಹಾಗೆ ಇನ್ನೊಂದು ಕಡೆ ಅಡುಗೆ ಮಾಡ್ತಾ ಮಾಡ್ತಾ ಈ ಕಡೆ ಜಾಮ್ ಮಾಡ್ತಾ ಇದ್ದೀನಿ ಮಾಡ್ತಾ ಮಾಡ್ತಾ ಅನಿಸ್ತು ಇಷ್ಟೊಂದು ಮಾಡೋದು ಬೇಡ ಇತ್ತು ಅಂತ ಆದರೆ ತುಂಬ ಈಸಿ ಬಟ್ ತುಂಬ ಹೊತ್ತು ನಿಂತ್ಕೋಬೇಕು ಯಾಕಂದರೆ ಅದು ಪಾಕ ಆಗೋ ತನಕ ನಾನು ಫ್ರೈ ಮಾಡ್ತಾನೆ ಇದ್ದೆ ಇಲ್ಲಿ ನಾನು 8 ಮಾವಿನ ಹಣ್ಣು ತೆಗೆದುಕೊಂಡೆ ಅದರ ಪಲ್ಪ್ಸ್ನೆಲ್ಲ ತೆಗೆದುಬಿಟ್ಟು ಮಿಕ್ಸಿ ಮಾಡಿದೆ ನೀರು ಸೇರಿಸಬಾರ್ದು ನಂತರ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಇವಾಗ ನಾನು ಫ್ರೈ ಮಾಡ್ತಾ ಇದ್ದೀನಿ ಹಾಕಿರುವಂಥ ಸಕ್ಕರೆ ಪಾಕ ಆಗೋ ತನಕ ಫ್ರೈ ಮಾಡಬೇಕು ಸಣ್ಣ ಉರಿಯಲ್ಲಿ 1-2 ರಿಂದ 2.5 ಗಂಟೆ ನನಗೆ ತಗಲ್ತು Thank you.
ಇದು ಬಂದು ನಾಳೆ ಬೆಳಿಗ್ಗೆ ನಾನು ತಿಂಡಿ ಮಾಡಲಿಕ್ಕೆ ರುಬ್ಕೊಳ್ತಾ ಇದ್ದೀನಿ. ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ, ಯಾಕಂದರೆ ದೋಸೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ಮಾವಿನ ಹಣ್ಣು ನೋಡಿ ಈ ರೀತಿಯಾಗಿ ಬಂತು, ಇನ್ನೂ ಆಗಿಲ್ಲ, ಇನ್ನೂ ತುಂಬ ಹೊತ್ತು ಇದನ್ನು ಕುದಿಸಬೇಕು. ಗುಡ್ ಮಾರ್ನಿಂಗ್. ಮಳೆ ಬರ್ತಿದೆ ಬೆಳಗ್ಗೆನೆ. ಸೊ ಟೊಮೆಟೊ ಗಿಡ ನೋಡಿ ಇಷ್ಟೊಂದು ದೊಡ್ಡಕಾಗಿದೆ. ಬೇರೆ ಕಡೆ ನೆಡಬೇಕಿದ್ನ. ದೆನ್ ಒಂದೇ ಒಂದು ಬಂಡೆ ಆಗಿದೆ. ಸೊ ಮೆಣಸು ನೋಡಿ ಅದೇನು ಹಾಕಿರುವಂಥದ್ದು. ಇದರಲ್ಲಂತೂ ನಿತ್ಯ ಪುಷ್ಪ. ಇವೆಲ್ಲ ಚಿಗರಿದೆ ಊರಿಂದ ತಂದಿರೋದು. ಇಲ್ಲಿ ನಾನು ಪ್ಲಾಸ್ಟಿಕ್ ಹಾಕಿದ್ನಲ್ಲ. ನಿನ್ನೆ ನೈಟ್ ಜಾಮ್ ಮಾಡ್ತಿದ್ದೆ, ನಂತರ ತುಂಬಾ ಕೆಲಸ ಆಯಿತು. ಅದನ್ನೆಲ್ಲ ಮಾಡಿ ನಾನು ಬೆಳಿಗ್ಗೆ ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಾನು ಇವತ್ತಿನ ಬೆಳಗಿನ ತಿಂಡಿಗೆ ಹಿಟ್ಟನ್ನು ರುಬ್ಬಿದ್ನಲ್ಲ, ಸೊ ಅದನ್ನು ಸ್ವಲ್ಪ ಟಿಪ್ಸ್ ಸಮೇತ ನಿಮಗೆ ಶೇರ್ ಮಾಡೋಣ ಅಂತ. ನಾನಲ್ಲಿ ಉದ್ದಿನ ಬೇಳೆ ಮತ್ತು ಅಕ್ಕಿ ಮಾತ್ರ ನೆನೆಸಿಟ್ಟು ರುಬ್ಬಿದ್ದೆ. ಇವಾಗ ನಾನು ಅದಕ್ಕೆ 1 ಕಪ್ ರವನ ಹಾಕ್ತಾ ಇದ್ದೀನಿ, ಜೊತೆಗೆ 1 ಟೇಬಲ್ ಸ್ಪೂನ್ ಸಕ್ಕರೆ, ಹಾಗೆ ಇನ್ನೂ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಅದ್ರ ಬದಲು ಸೋಡಾ ಕೂಡ ಹಾಕ್ಕೊಳ್ಬೋದು. ಇವಿಷ್ಟನ್ನು ಹಾಕಿ ಒಂದು ಅರ್ಧ ಗಂಟೆ ಮತ್ತೆ ಮುಚ್ಚಿಟ್ಟಿಡಬೇಕು. ಈ ರೀತಿ ಮಾಡೋದ್ರಿಂದ ಮಸಾಲೆ ದೋಸೆ ಥರ ಬರುತ್ತೆ ದೋಸೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಈ ಟಿಪ್ಸ್ ಹೇಳಬೇಕಿತ್ತು. ಸೊ ಹಾಗಾಗಿ ಇದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಾನು ನಿನ್ನೆ ಮಾವಿನ ಹಣ್ಣಿನ ಜಾಮ್ ಮಾಡಿದ್ನಲ್ಲ, ಹೇಗಾಗಿದೆ ನೋಡಿ. ಹಾಗೇ ಇಟ್ಟಿದ್ದೆ, ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ನಾನು ಅದನ್ನು ಒಂದು ಗ್ಲಾಸ್ ಕಂಟೈನರ್ಗೆ ಹಾಕ್ತೀನಿ. ಇಷ್ಟೊಂದು ಆಗಿದೆ, ಹೇಗೆ ಖಾಲಿ ಮಾಡಬೇಕು ಗೊತ್ತಿಲ್ಲ. ಸೊ ತುಂಬಾ ಟೇಸ್ಟಿಯಾಗಿ ಬಂದಿದೆ. ನಾರ್ಮಲ್ಲಾಗಿ ಟೊಮೆಟೊ ಜಾಮ್ ಅದೆಲ್ಲ ತಿಂತಾರಲ್ಲ ಮಕ್ಕಳು, ಅದೇ ರೀತಿಯಾಗಿ ಬಂದಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ನಾನೊಂದು ಗ್ಲಾಸ್ ಜಾರನ್ನು ವಾಶ್ ಮಾಡಿಟ್ಟಿದ್ದೆ. ಸೊ ಇವಾಗ ಆ ಜಾರ್ಗೆ ಹಾಕ್ಕೊಳ್ತೀನಿ, ನಂತರ ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀನಿ. ಕೋಲ್ಡ್ ಆಗಿರುತ್ತೆ, ಸೊ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಒಂದು ಗ್ಲಾಸ್ ಜಾರ್ಗೆ ಹಾಕಿಟ್ಟರೂ ಕೂಡ ಇನ್ನೂ ತುಂಬಾ ಮಿಕ್ಕಿತ್ತು. ಆವಾಗ ನಾನಿಲ್ಲಿ ಒಂದು ಟಿಫಿನ್ ಬಾಕ್ಸ್ ಇದೆಯಲ್ಲ, ಇದು ಅದ್ವಿನ್ಗಂತ ತೆಗೆದುಕೊಂಡೆ. ಬಟ್ ಅದು ಓಪನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಅದನ್ನು ಅವನಿಗೆ ಕಳಿಸ್ತಾ ಇಲ್ಲ. ಹಾಗಾಗಿ ನಾನು ಅದರಲ್ಲಿ ಉಳಿದಿರುವಂತಹ ಮಾವಿನ ಹಣ್ಣಿನ ಜಾಮನ್ನು ಸ್ಟೋರ್ ಮಾಡಿ ಇಡೋಣ ಅಂತ ಹೇಳಿ ಅದಕ್ಕೆ ಹಾಕ್ತಾ ಇದ್ದೀನಿ. ಜಾಮನ್ನೆಲ್ಲ ಪ್ಲಾಸ್ಟಿಕ್ ಜಾರ್ಗೆ ಅಷ್ಟೊಂದು ಹಾಕಿದರೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ನಾನು ಸ್ಟೀಲ್ ಅಥವಾ ಗಾಜಿನ ಪಾತ್ರೆಗೆ ಹಾಕೋಣ ಅಂತ ಹೇಳಿ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ದೋಸೆ ಕೂಡ ಹೇಗೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಹಾಗೆ ಸಾಂಬಾರು ಕೂಡ ಬೆಳಿಗ್ಗೆ ಬೇಗನೆ ಮಾಡಿದೆ. ಸೊ ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಸೊ ಆಮೇಲೆ ಸ್ವಲ್ಪ ಹಿಟ್ಟಿತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ದೋಸೆ ಹೇಗೆ ಬರುತ್ತೆ ಅಂತ. ಹಾಗೆ ಇವಾಗ ನಾನು ಮಾವಿನ ಹಣ್ಣಿನ ಕತೆ ಆಯ್ತಲ್ವ, ಇನ್ನು ಹಲಸಿನ ಹಣ್ಣು, ಅದು ಕೂಡ 2 ಬಂದಿತ್ತು. ಅದನ್ನು ಕೂಡ ನಾನು ಟಚ್ ಮಾಡಿದೆ, ಒಂದು ಹಣ್ಣು ಕೊಳತೋಗಿದೆ. ಅದನ್ನು ಇವಾಗ ಓಪನ್ ಮಾಡಿದೆ, ಹಾಗೆ ಇನ್ನೊಂದು ಕಾಯಿ ಇತ್ತು. ಈ ಕೊಳತೋಗಿರುವಂತಹ ಹಲಸಿನ ಹಣ್ಣಲ್ಲಿಯೂ ಕೂಡ ತುಂಬ ಚೆನ್ನಾಗಿರುವಂತಹ ಒಂದು 10 ಸೊಳ್ಳೆ ಸಿಕ್ತು. ಅದರಿಂದ ಒಂದು ರೆಸಿಪಿನ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅದನ್ನು ಕೂಡ ಇವಾಗ ಶೇರ್ ಮಾಡ್ತೀನಿ. ಆಗಲೇ ಹೇಳ್ದಾಗೆ ದೋಸೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ಇವಾಗ ನೋಡಿ ದೋಸೆ ಹೇಗೆ ಬರುತ್ತೆ ಅಂತ. ದೋಸೆ ಹುಯ್ಯಬೇಕಾದ್ರೆ ಅಡಿಗಡೆ ನಾವು
ಆಯಿಲನ್ನು ಹಾಕಬಾರ್ದು. ನಂತರ ಮೇಲ್ಗಡೆ ನಾವು ಆಯಿಲನ್ನು ಸ್ಪ್ರೆಡ್ ಮಾಡಬೇಕು, ಆವಾಗಲೂ ದೋಸೆ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಈ ದೋಸೆ ಅಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ. ಉದ್ದಿನ ದೋಸೆ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ರವೆ, ಸಕ್ಕರೆ ಮತ್ತು ಇನ್ನೊ ಪೌಡರ್ ಅಥವಾ ಸೋಡಾ, ಇವಾಗ ಮಳೆಗಾಲ ಆಗಿರೋದ್ರಿಂದ ಅದನ್ನು ಹಾಕೋದು ಅಷ್ಟೇ, ಇಲ್ಲ ಅಂದರೆ ಬೇಕಾಗೋದಿಲ್ಲ. ಸೊ ಆ ರೀತಿ ಮಾಡಿದಾಗ ದೋಸೆ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಬರುತ್ತೆ. ಇನ್ನೊಂದು ಕಡೆ ನಾನು ಹಲಸಿನ ಹಣ್ಣಿನ ರೆಸಿಪಿ ಮಾಡಲಿಕ್ಕೆ ಇಲ್ಲಿ 1 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆಸಿಡ್ತಾ ಇದ್ದೀನಿ. ಸೊ 1-2 ಗಂಟೆ ಆದರೂ ಅಕ್ಕಿಯನ್ನು ನೆನೆಸಿಡಬೇಕು. ಸೊ ಹಾಗಾಗಿ ನಾನು ಇವಾಗ ಅಕ್ಕಿಯನ್ನು ನೆನೆಸಿಟ್ಟಿದ್ದೀನಿ. ಹಲಸಿನ ಹಣ್ಣಿನ ಸೊಳೆ ಬಂದು ನನಗೆ ಇಷ್ಟೊಂದು ಸಿಕ್ಕಿದೆ. ಇದಿಷ್ಟರಲ್ಲಿ ನಾನು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಯೆಲ್ಲ ಆದಮೇಲೆ ಮತ್ತೆ 10 ಗಂಟೆಗೆ ಮತ್ತೆ ದೋಸೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಮಿಕ್ಕಿತ್ತು. ಸೊ ಹಾಗಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಹಾಗೆ ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿದೆ. ಎರಡು ಗಂಟೆಯ ನಂತರ ನಾನು ಮತ್ತೆ ಹಲಸಿನ ಹಣ್ಣಿನ ರೆಸಿಪಿ ಮಾಡಲಿಕ್ಕೆ ಬಂದೆ. ಹಾಗೆ ನಾನಿವಾಗ ಹಲಸಿನ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ತೀನಿ, ಯಾಕಂದರೆ ಇದು ಮಿಕ್ಸಿ ಮಾಡಬೇಕಲ್ವ. ಸೊ ಹಾಗಾಗಿ ಇದು ಬೊಕ್ಕೆ ಹಲಸಿನ ಹಣ್ಣು ಆಗಿರೋದ್ರಿಂದ ತುಂಬಾ ದೊಡ್ಡದಾಗಿತ್ತು, ಹಾಗೆ ಇದು ರುಬ್ಬಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಪೀಸಸ್ನ ಮಾಡ್ತಾ ಇದ್ದೀನಿ. ಆವಾಗಲೇ ನೆನೆಸಿರುವಂತಹ ಅಕ್ಕಿಗೆ ಹಲಸಿನ ಹಣ್ಣನ್ನು ಹಾಕ್ತಾ ಇದ್ದೀನಿ. 1 ಕಪ್ ಅಕ್ಕಿಗೆ 2.5 ಕಪ್ ಆಗುವಷ್ಟು ಹಲಸಿನ ಹಣ್ಣು ಬೇಕಾಗುತ್ತೆ. ಹಾಗೆ ಅದಕ್ಕೆ ಇವಾಗ ನಾನು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಬೆಲ್ಲ ನಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ನಾನು ಅದಕ್ಕೆ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ತೆಂಗಿನ ತುರಿ ಸೇರಿಸೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಸೇರಿಸದೇ ಅದನ್ನು ರುಬ್ಕೊಳ್ಬೇಕು. ನೀರನ್ನು ಸ್ವಲ್ಪನೂ ಸೇರಿಸಬಾರ್ದು. ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ರುಬ್ಕೊಂಡು ಬರ್ತಾ ಇದ್ದೀನಿ. ರುಬ್ಬಿದ ಮಿಶ್ರಣವನ್ನು ಒಂದು ಕಂಟೈನರ್ಗೆ ಹಾಕ್ತಾ ಇದ್ದೀನಿ. ನಾನು ಈ ರೀತಿಯಾದಂತಹ ಒಂದು ಪ್ಲಾಸ್ಟಿಕ್ ಕಂಟೈನರ್ ತೆಗೆದುಕೊಳ್ತೀನಿ ಯಾವಾಗಲೂ, ಯಾಕಂದರೆ ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಯಾವಾಗ ಬೇಕಾದರೂ ನಾವು ಈ ರೆಸಿಪಿನ ಮಾಡ್ಬೋದು ಅಂತ. ಈ ಕನ್ಸಿಸ್ಟೆನ್ಸಿ ಬಂದಿದೆ, ಇನ್ನೂ ತೆಳುವಾಗಿದೆ ಅಂತ ಆದರೆ ಸ್ವಲ್ಪ ರವನ್ನು ಸೇರಿಸ್ಬೋದು. ಸೊ ಇವಾಗ ನಾನು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ನಾನು ತೆಂಗಿನ ಎಣ್ಣೆನ ಬಳಸ್ತಾ ಇದ್ದೀನಿ, ಯಾವುದೇ ಎಣ್ಣೆ ಬೇಕಾದರೂ ಬಳಸ್ಬೋದು. ಇವಾಗ ಎಣ್ಣೆ ಬಿಸಿಯಾಗಿದೆ. ಸೊ ನಾನು ಸ್ಪೂನಿನಿಂದ ಚಿಕ್ಕ ಚಿಕ್ಕದಾಗಿ ಹಾಕ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಕೋಳಿ ಬಜೆ ಅಂತಾರಲ್ಲ ಆ ರೀತಿ ಬರುತ್ತೆ, ಹಾಗೆ ಇದನ್ನು ಮುಳುಕ ಅಂತ ಕೂಡ ಕರೀತಾರೆ. ಸೊ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ಒಮ್ಮೆ ಸಖತ್ತಾಗಿ ಬರುತ್ತೆ. ಹಾಗೆ ಇದು ಎಣ್ಣೆ ಕೂಡ ಕುಡಿಯೋದಿಲ್ಲ, ಒಮ್ಮೊಮ್ಮೆ ತೆಳು ಆದರೆ ಎಣ್ಣೆ ಕುಡಿಯುತ್ತೆ. ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ, ಟ್ರೈ ಮಾಡಿ ನೋಡಿ. ಹಾಗೆ ತುಂಬ ಜನ ಇದನ್ನು ಟ್ರೈ ಮಾಡ್ತೀರಾ, ಮಾಡಿದ್ದೀರಾ ಕೂಡ. ಕೆಲವೊಂದು ಟಿಪ್ಸ್ಗಳ ಸಮೇತ ನಾನು ಇದನ್ನು ಹೇಳೋದೇನೆಂದರೆ, ಇವಾಗ ಹಲಸಿನ ಹಣ್ಣು ರುಬ್ಬಿದಾಗ ಒಮ್ಮೊಮ್ಮೆ ತೆಳುವಾಗಿಬಿಡುತ್ತೆ, ಆವಾಗ ಸ್ವಲ್ಪ ರವೆನ ಆ್ಯಡ್ ಮಾಡ್ಬೋದು. ತೆಳುವಾದಾಗ ನೀರನ್ನು ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬಾರ್ದು. ಇನ್ನೊಂದು ಹೇಳಬೇಕಂದ್ರೆ, ನಾವು ಇದನ್ನು ಎಣ್ಣೆಗೆ ಹಾಕಿದ ಮೇಲೆ 1-5 ನಿಮಿಷ ಟಚ್ ಮಾಡಬಾರ್ದು, ಆವಾಗ ಅದು ಮೇಲ್ಗಡೆ ಬರುತ್ತೆ, ಇಲ್ಲ ಅಂತಾದರೆ ಕೆಳಗಡೆ ಹಿಡಿದಾಗೆ ಇರುತ್ತೆ. ಫೈನಲಿ ತುಂಬ ಟೇಸ್ಟಿಯಾಗಿರುವಂತಹ ಹಲಸಿನ ಹಣ್ಣಿನ ಮೊಳಕ ಕೂಡ ರೆಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅನ್ನೋತ್ತಾ ಮುಂದಿನ ಒಳ್ಳೆ ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.